ನಮಸ್ಕಾರ ನೆಂಟ್ರೆ, ಎಲ್ಲ ಹೇಗಿದ್ದೀರಾ? ಈ ವಾರ ಕೂಡ ನಾವು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದ್ದೀವಿ, ಅಂದ್ರೆ ನಮ್ಮ ಮಲೆನಾಡಲ್ಲಿದ್ದೀವಿ. ಇವತ್ತು ಒಂದು ಇಂಪಾರ್ಟೆಂಟ್ ರೆಸಿಪಿ, ಆಮೇಲೆ ತುಂಬಾನೇ ಎಲ್ಲರೂ ಇಷ್ಟಪಡುವಂತ ರೆಸಿಪಿ ಕೂಡ. ಈ ಟೈಮಲ್ಲಿ ಸಮ್ಮರ್ ಅಂತ ಹೇಳಿದಾಗ ನಿಮಗೆ ಗೊತ್ತಿರುತ್ತೆ, ತುಂಬಾನೇ ಧಗೆ, ತುಂಬಾನೇ ಶೆಕೆ ಇರುತ್ತೆ. ಈ ಟೈಮಲ್ಲಿ ಏನಾದರೂ ತಂಪು ಬೇಕು, ಅದು ಆರೋಗ್ಯಕರವಾಗಿ ಇರಲೇಬೇಕು. ಅದರಲ್ಲೂ ನಮ್ಮ ಮಲೆನಾಡು ಅಂತ ಹೇಳಿದ್ರೆ ಇಲ್ಲಿ ಮನೆ ಮದ್ದುಗಳು ತುಂಬಾನೇ ವಿಶೇಷ. ಯಾಕಂತ ಹೇಳಿದ್ರೆ ಫುಲ್ ಕಾಡು, ಕಾಡಲ್ಲಿ ಹಲವಾರು ಸೊಪ್ಪುಗಳು ಸಿಗತ್ತೆ, ಚಿಕ್ಕ ಚಿಕ್ಕ ಪುಟ್ಟ ಗಿಡಗಳು ಸಿಗತ್ತೆ, ಅದನ್ನು ಉಪಯೋಗಿಸಿ ಮಾಡುವಂತ ತುಂಬಾನೇ ಒಂದಿಷ್ಟು ಮನೆ ಮದ್ದುಗಳಿದೆ. ಅದರಲ್ಲಿ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ ತಂಬುಳಿ. ನಮ್ಮ ಮಲೆನಾಡು ಅಂತ ತಲೆಗೆ ಬರ್ತಿದ್ದಂಗೆ ಫಸ್ಟ್ ನಮಗೆ ನೆನಪಿಗೆ ಬರೋದು ತಂಬುಳಿ. ಅದನ್ನ ಮಾಡೋದಕ್ಕೆ ಕೂಡ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ, ಮಾಲತಿ ಮುರಳೀಧರ್ ಜೋಯಿಸ್ ಅವರು. ಅವ್ರನ್ನ ವೆಲ್ಕಮ್ ಮಾಡೋಣ. ಅಮ್ಮ ನಮಸ್ತೆ. ನಮಸ್ತೆ ರಾಘವ್ರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನಮ್ಮ ರಾಘುಸ್ ಕಿಚನ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಮಲೆನಾಡಲ್ಲಿ ನಮ್ಮ ರಾಘುಸ್ ಕಿಚನ್ ಬಂದಿದೆ. ನೀವು ಇದರಲ್ಲಿ ಒಂದೊಳ್ಳೆ ರೆಸಿಪಿ ನೀವು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀರಾ, ನಿಮಗೇನು ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನಾನು ಇದೇ ಮೊದಲನೇ ಬಾರಿ ವಿಡಿಯೋ ಇದಕ್ಕೆ ಬರ್ತಾ ಇರೋದು. ನನಗೆ ಇದೊಂದು ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆನೆ ಇರಲಿಲ್ಲ. ಅನಿರೀಕ್ಷಿತವಾಗಿ ನಿನ್ನೆ ನಿಮ್ಮ ಅಮ್ಮ ಫೋನ್ ಮಾಡಿದ್ರು, ಫೋನ್ ಮಾಡಿ ಇದೊಂದು ಮಾಡ್ಬೇಕು, ಒಂದು ವಿಡಿಯೋ ಆಗ್ಬೇಕು ಅಂತೇಳಿ ಹೇಳಿದ್ರು. ತಯಾರಿ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇವಾಗ ಏನಾದ್ರೂ ನಾನು ಅಮ್ಮ ಹಿಂಗಾಯ್ತು ಅಂತ ನಾನು ಅವ್ರಿಗೆ ಹೇಳಿದ್ರೆ ಇಮಿಡಿಯೇಟ್ ಆಗಿ ಚಿಕ್ಕ ಪುಟ್ಟ ಅವರು ಮನೆಯಲ್ಲೇ ಆಗುವಂಥದ್ದನ್ನು ಹೇಳ್ತಾ ಇದ್ರು. ಅದರಿಂದ ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ, 100% ರಿಸಲ್ಟ್ ಕೂಡ ನಂಗೆ ಸಿಕ್ಕಿದೆ. ಅಮ್ಮ ನನಗೆ ಈ ಥರ ಆಯಿತು, ಅಮ್ಮ ನಂಗೆ ಎಸಿಡಿಟಿ ಆಯಿತು, ಅಮ್ಮ ನಂಗೆ ಪಿತ್ತ ಆಗಿದೆ ಅಂತ ನಾನೇನು ಹೇಳಿದ್ರು ಅದಕ್ಕೆ ಅವ್ರದೇ ಆದಂಥ ಒಂದು ಸಿಂಪಲ್ ಮನೆ ಮದ್ದುಗಳನ್ನು ಹೇಳ್ತಾ ಇದ್ರು. ಈ ಮನೆ ಮದ್ದು ನಮ್ಮ ರಾಘುಸ್ ಕಿಚನ್ನಲ್ಲಿ ಎಲ್ರಿಗೂ ಗೊತ್ತಾದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮೆಲ್ರಿಗೂ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡು ಇವ್ರನ್ನ ಇವತ್ತು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ಇವರಿಂದ ಇದೊಂದೇ ಅಲ್ಲ, ಇನ್ನೂ ಹಲವಾರು ಎಪಿಸೋಡ್ಸ್ಗಳು ಇನ್ನು ಮುಂದೆ ಬರ್ತಾ ಇರುತ್ತೆ. ಓಕೆ ಅಮ್ಮ, ಇವಾಗ ಫಸ್ಟ್ ನಾವು ಮಾಡ್ತಾ ಇರೋದು ಏನು? ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋ ಒಂದು ಒಂದೆಲ್ಗ ಅಂತ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಬ್ರಾಹ್ಮಿ ಅಂತ ಹೇಳ್ತಾರೆ, ನಮ್ಮ ಹಳ್ಳಿ ಭಾಷೆಯಲ್ಲಿ ಒಂದೆಲ್ಗ ಅಂತ ಹೇಳ್ತಾರೆ. ಅದ್ರ ತಂಬುಳಿಯನ್ನ ಮಾಡ್ತೀನಿ ನಾನು, ಒಂದೆಲಗ ತಂಬುಳಿ. ಅದನ್ನ ನೀವು ಎಲ್ಲ ಕಡೆ ನೋಡಿರ್ತೀರಾ, ಎಲ್ಲ ಕಡೆ ಆಲ್ಮೋಸ್ಟ್ ಅದು ಎಲ್ಲ ಕಡೆ ಇದ್ದೇ ಇರುತ್ತೆ. ಎಲ್ಲ ಅಂದ್ರೆ ಇಲ್ಲಿ ಸಿಗಲ್ಲ ಅಲ್ಲಿ ಸಿಗಲ್ಲ ಅಂತ ಅಲ್ಲ, ಅಂದ್ರೆ ಇವಾಗ ಆನ್ಲೈನ್ ಅಲ್ಲಿ ಏನ್ ಸಿಗಲ್ಲ ಹೇಳಿ, ಒಂದೆಲಗು ಕೂಡ ಕೆಲವೊಂದು ಸ್ಟೋರ್ಗಳಲ್ಲಿ ನೀವು ಹುಡುಕಿದ್ರೆ ಸಿಗತ್ತೆ. ಈ ಭಾಗದಲ್ಲಿ ಇದ್ದವರಿಗಂತೂ ಎಲ್ಲಾ ಕಡೆ ಇರತ್ತೆ, ಎಷ್ಟೋ ಜನ ಅದ್ರ ಕಡೆ ತಲೆನೂ ಹಾಕಿರಲ್ಲ. ಹೀಗೆ ಕೆಲವೊಂದು ಸೊಪ್ಪು ನಾವು ಡೈಲಿ ಓಡಾಡೋ ಅಂತ ಜಾಗದಲ್ಲಿ ಇರೋಂತ ಕೆಲವೊಂದು ಸೊಪ್ಪುಗಳು ನಮ್ಮ ದೇಹಕ್ಕೆ ನಮಗೆ ತುಂಬಾನೇ ಉಪಯೋಗಕರವಾಗಿರುತ್ತೆ. ಅದ್ರದ್ದು ಇವತ್ತು ನಾವು ತಂಬುಳಿ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನನಗೆ ತಂಬುಳಿ ಅಂದ್ರೆ ತುಂಬಾನೇ ಇಷ್ಟ. ಸಮ್ಮರ್ ಟೈಮಲ್ಲಿ ತಂಬುಳಿ ಕುಡಿಯೋದ್ರಿಂದ ದೇಹಕ್ಕೆ ತಂಪು. ಅಮ್ಮ ಕೈಯಲ್ಲಿ ಏನೋ ಇದೆ, ಇದು ನಮ್ಮ ಮನೆಯಲ್ಲೇ ಮಾಡಿರೋಂತ ಮಜ್ಜಿಗೆ. ನೋಡಿ, ನಾವು ಅಂಗಡಿಗೆ ಹೋಗಿ ಅಲ್ಲಿ ಯಾವಾಗಿಂದೋ ಏನೋ, ಬಟ್ ಇದರಲ್ಲಿ ಫ್ರೆಶ್ ಇದೆಯಲ್ಲ, ನಮ್ಮ ಮಲೆನಾಡು ಹಸುವಿನ ಹಾಲಲ್ಲಿ ಮಾಡಿರುವಂತ ಮಜ್ಜಿಗೆ ಇದೆ ಇದರಲ್ಲಿ. ಅಮ್ಮ ಇವತ್ತು ನಮಗೆ ತಂಬುಳಿ ಮಾಡಕ್ ಹೇಳ್ಕೊಡ್ತಾರೆ. ಅಮ್ಮ ಇವಾಗ ಒಂದೆರಗ ಸೊಪ್ಪು ಎಲ್ಲಿ ಸಿಗುತ್ತೆ? ಇಲ್ಲೇ ನಮ್ಮ ತೋಟದಲ್ಲಿದೆ, ಹೋಗಿ ತಗೊಂಡ್ ಬಂದ್ರು. ಬನ್ನಿ, ಇವಾಗ ನಾವು ತೋಟಕ್ಕೆ ಹೋಗಿ ಒಂದೆಲಗ ಸೊಪ್ಪನ್ನ ಹೇಗೆ ಕಿತ್ಕೋಬೇಕು, ಅದನ್ನ ಅದು ಯಾವ ರೀತಿ ಇರುತ್ತೆ ಅಂತ ಎಲ್ಲ ಅಮ್ಮ ಕ್ಲೀನಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೋಗೋಣ ಅಮ್ಮ ಬನ್ನಿ. ಹಳ್ಳಿನಲ್ಲಿ ಈ ತರ ತೋಟದಲ್ಲೆಲ್ಲ ಹೋಗೋದು ತುಂಬಾ ಕಷ್ಟ ಆಗತ್ತೆ. ಅಲ್ಲ ಬಟ್ ಅಂದ್ರೆ ನಮಗೆ ಅಭ್ಯಾಸ ಇದೆ, ನಾವು ಮಲೆನಾಡವರೇ ಆಗಿರೋದ್ರಿಂದ ಇಲ್ಲೆಲ್ಲ ಓಡಾಡಿ ಎಲ್ಲ ಅಭ್ಯಾಸ ಆಗಿದೆ. ಅಮ್ಮ ಎಲ್ಲಿರುತ್ತೆ ಇಲ್ಲೆಲ್ಲ ಇರುತ್ತ? ಅದು ಇಲ್ಲಿ ಮುಂದೆ ಈ ತರ ಜೆಡ್ ಇರುತ್ತಲ್ಲ, ಈ ಜೆಡ್ ಒಳಗಡೆ ಎಲ್ಲ ಬೆಳೆಯುತ್ತೆ ಅದು. ಓಕೆ, ಒಂದೆಲ್ಗ. ಅಮ್ಮ ಎಲ್ಲಿದೆ ಈಗ? ಅಲ್ಲಿದೆ, ಆ ಮರದ ಹತ್ರ ಇದೆ. ಅಲ್ಲಿದ್ಯಾ? ಈಗೆಲ್ಲ ಈ ಕಳೆನಾಶಕ ಭೂಮಿಗೆ ಹೊಡೆದು 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 ಈ ಔಷಧೀಯ ಸಸ್ಯಗಳೆಲ್ಲ ನಾಶ ಆಗಿ ಹೋಗಿದೆ. ಈಗ ನೆಟ್ಟು ಬೆಳೆಸ ಅಂತ ಪರಿಸ್ಥಿತಿ ಬಂದಿದೆ. ಇಲ್ಲೆಲ್ಲ ಒಂದೆಲಗ ಎಷ್ಟಿದೆ ಅಲ್ಲ, ಔಷಧಿ ನೋಡ್ತಾ ನೋಡ್ತಾ ಇದ್ದಂಗೆ ಇಲ್ಲಿ ಎರಡ್ ಮೂರು ಔಷಧಿ ಗಿಡಗಳು ಸಿಕ್ತು. ಇದು ನೋಡು, ಇದು ಅಕ್ಷತೆ ಗಿಡ ಅಂತ ಹೇಳ್ತಾರೆ. ಅಕ್ಷತೆ ಗಿಡ ಅಂತ ಹೇಳ್ತಾರೆ. ಇದು ಆಕಳಿಗೆ ಕೆಚಲ್ ಭಾವ ಆಗುತ್ತೆ, ಕರು ಹಾಕೋ ಟೈಮಲ್ಲಿ ಆಕಳಿಗೆ ಎಮ್ಮೆ ಇವಕ್ಕೆಲ್ಲ ಕೆಚಲ್ ಭಾವ ಆಗುತ್ತೆ. ಅದಕ್ಕೆ ಈ ಸೊಪ್ಪನ್ನ ಕೊಯ್ದು ಒಂದ್ ಮುಷ್ಟಿ ಸೊಪ್ಪು, ಆಮೇಲೆ
ಬೇಳೆ ಸರ, ಆಮೇಲೆ ಅರಶಿನ ಪುಡಿ, ಒಂದು 100 ಗ್ರಾಂ ಅರಶಿನ ಪುಡಿ, ಒಂದು 10 ಗ್ರಾಂ ಸುಣ್ಣ, ಅದಿಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಆಕಳ ಕೆಚ್ಚಲಿಗೆ ಹಚ್ಚಬೇಕು. ಕೆಚ್ಚಲ ಬಾವು ಬಹಳ ಬೇಗ ಕಡಿಮೆ ಆಗ್ತದೆ. ಅದರಿಂದ ನೋಡಿ, ಇಲ್ಲಿ ನಾವು ಸುಮ್ಮನೆ ಒಂದೆಲಗ ಹುಡ್ಕೋಣ ಅಂತ ನಾವು ಬಂದ್ವಿ. ಇಲ್ಲಿ ಒಂದು ಅಕ್ಷತೆ ಗಿಡ ಅಂತ ಒಂದು ಸಿಕ್ಕಿದೆ. ಇದ್ರ ಈ ಎಲೆ ಹಸುವಿನ ಕೆಚ್ಚಲಿಗೆ ಕೆಚ್ಚಲು ಬಾವು ಅಂತ ಒಂದು ಆಗತ್ತಂತೆ. ಅದಾದಾಗ ಇದನ್ನ ಅಮ್ಮ ಹೇಳಿರೋ ತರನೇ ಅದನ್ನ ನಾವು ಮಾಡಿದ್ರೆ ಕೆಚ್ಚಲು ಬಾವು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಗಿಡ. ಆಮೇಲೆ ಇದು ಒಂದು ಔಷಧಿ ಗಿಡನೇ, ಬೆಳ್ಳೆಟ್ಟೆ ಗಿಡ ಅಂತ ಹೇಳ್ತಾರೆ. ಇದರಲ್ಲಿ ಬಿಳಿ ಬಿಳಿ ಎಲೆ ಬಿಡುತ್ತೆ. ಇದನ್ನ ಬೋಂಡ ಮಾಡ್ತಾರೆ ಈ ಎಲೆಯಿಂದ. ಹೌದಾ? ಈ ಆಲೂಗಡ್ಡೆ ಬೋಂಡ ಎಲ್ಲ ಮಾಡ್ತಾರೆ, ಅದೇ ತರ ಬೋಂಡ ಮಾಡ್ತಾರೆ, ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಇದ್ರದ್ದು ದಂಟು ಇದೆಯಲ್ಲ, ಪ್ರೆಗ್ನೆನ್ಸಿ ಇರೋರಿಗೆ ಇದ್ರದ್ದು ಕಷಾಯ ಮಾಡ್ಕೊಡ್ತಾರೆ, ತುಂಬಾ ತಂಪದು. ಡೆಲಿವರಿ ಬೆಳ್ಳೆಟ್ಟೆ ಗಿಡ ಅಂತ ಹೇಳ್ತಾರೆ. ಬಿಳಿ ಈ ಭಾಗದಲ್ಲಿ ಬಿಳಿ ಬಿಳಿ ಎಲೆನೂ ಬಿಡುತ್ತೆ ಅದರಲ್ಲಿ ನೋಡಿ. ಇದು ಈಗ ಎಳೆ ಗಿಡನಲ್ಲ, ತುಂಬಾ ಎಳೆ ಗಿಡ, ಹಸಿರು ಎಲೆ ಇದೆ. ಇದು ಸ್ವಲ್ಪ ಬೆಳೆದಂಗು ಬೆಳೆದಂಗು ಬಿಳಿ ಬಿಳಿ ಎಲೆ ಆಗುತ್ತೆ. ಬಿಳಿ ಎಲೆನೂ ಬಿಡುತ್ತೆ ಅದರಲ್ಲಿ, ಎರಡು ಕಲರ್ ಆಗುತ್ತೆ, ಹಸಿರು ಬಿಳಿ ಎರಡೆಲೆ ಬಿಡುತ್ತೆ. ಅದಕ್ಕೆ ಬೆಳ್ಳೆಟ್ಟೆ ಅಂತ ಹೇಳ್ತಾರೆ. ಬೆಳ್ಳೆಟ್ಟೆ ಅಂತ ನಾವು ಇಲ್ಲಿ ಹೇಳೋದು, ಬಟ್ ಯಾವ ಭಾಗದಲ್ಲಿ ಏನ್ ಹೇಳ್ತಾರೆ ಅಂತ ನಮ್ಗೆ ಐಡಿಯಾ ಇಲ್ಲ. ಇದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ನಿಮ್ ಭಾಗದಲ್ಲೂ ಅಕ್ಕಪಕ್ಕ ಎಲ್ಲಾದ್ರೂ ಇದ್ರೂ ಇರಬಹುದು. ಇದರಿಂದ ನೋಡಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ. ಪ್ರೆಗ್ನೆನ್ಸಿ ಲೇಡೀಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ, ತಂಪಾಗುತ್ತೆ. ಆಮೇಲೆ ಡೆಲಿವರಿ ಅದನ್ನ ಕಷಾಯ ಕುಡಿದ್ರೆ ಡೆಲಿವರಿ ತುಂಬಾ ಸುಲಭದಲ್ಲಿ ಆಗುತ್ತೆ ಅಂತ. ವಾ ನೋಡಿ ಎಷ್ಟೆಲ್ಲ ಮನೆ ಮದ್ದುಗಳಿದೆ. ಇದು ಇದೊಂದು ಅಕ್ಷತೆ ಗಿಡ, ಅಕ್ಷತೆ ಗಿಡ ನೋಡಿ ಇಲ್ಲೇ ಇದೆ. ಅಮ್ಮ ಇವಾಗ ಒಂದೆಲಗನ ನಾವು ಇದನ್ನ ಬ್ರಾಹ್ಮಿ ಮುಹೂರ್ತದಲ್ಲೇ ಕೀಳ್ಬೇಕು, ಯಾಕೆಂದ್ರೆ ಅದ್ರ ಬ್ರಾಹ್ಮಿ ಸೊಪ್ಪು ಅಂತಾನೆ ಹೇಳ್ತಾರೆ. ಹೌದು ಹೌದು, ಆಕ್ಚುಲಿ ಇವಾಗ ಕೆಲವರಿಗೆ ಒಂದೆಲಗ ಅಂತ ಹೇಳಿದ್ರೆ ಗೊತ್ತಾಗಲ್ಲ, ಬ್ರಾಹ್ಮಿ ಅಂತ ಹೇಳಿದ್ರೆ ಬೇಗ ಗೊತ್ತಾಗತ್ತೆ. ಇದ್ರದ್ದು ತೈಲ ಮಾಡಿ ತಲೆಗೆ ಹಾಕಿದ್ರೆ ತಲೆನೋವು ಕಡಿಮೆ ಆಗುತ್ತೆ. ಓಹೋ. ಆಮೇಲೆ ಇದ್ರ ಮೇಲ್ಗಡೆ ಮಂಜಿನ ಹನಿ ಇರುತ್ತೆ, ಬೆಳಗ್ಗೆ ಬೀಳುತ್ತಲ್ಲ, ಸೂರ್ಯೋದಯಕ್ಕಿಂತ ಮೊದ್ಲು ಕೀಳ್ಬೇಕು ಅಂತ. ಓಕೆ ಓಕೆ ಓಕೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಅದನ್ನ ಕೀಳ್ಬೇಕು ಅಂತ. ಇದನ್ನ ಹೀಗೆ ಹಸಿನು ಕೂಡ ಹಸಿದನ್ನೇ ಬಳಸೋದು, ಇದು ಹಸಿ ಬಿಸಿ ಮಾಡಬಾರ್ದು. ತಿನ್ಬೋದು. ಪ್ರತಿ ದಿವಸ ಒಂದು 10 ಸೊಪ್ಪನ್ ತಿಂದ್ರೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಇನ್ನೂ ಎಕ್ಸಲೆಂಟ್ ಆಗ್ತೀರಾ ವಿಶ್ವೇಶ್ವರಯ್ಯ ಅವ್ರ ತರ ಆಗ್ಬೇಕು ಅಂತ ಅಂದ್ರೆ ಡೈಲಿ ಇದನ್ನ 10 ತಲೆಗಳನ್ನ ತಿನ್ನಿ. ಬಟ್ ನೀವು ಏನೇ ತಿಂದ್ರು ವಿಶ್ವೇಶ್ವರಯ್ಯ ಅವ್ರ ತರ ಆಗ್ಲಿಕ್ಕೆ ಆಗೋದಿಲ್ಲ. ವಿಶ್ವಕ್ಕೆ ಒಬ್ಬರೇ ವಿಶ್ವೇಶ್ವರಯ್ಯ ಅಂತ ಹೇಳ್ಬೋದಲ್ವಾ ಅಮ್ಮ? ಹೌದು, ತುಂಬಾ ಯೂಸ್ಫುಲ್ ಇದೆ ಇದು. ಇವಾಗ ನಾ ತಿಂತಾ ಇದ್ದೀನಿ. ಆಮೇಲೆ ಪ್ರೆಗ್ನೆನ್ಸಿ ಇರೋರಿಗೆ ಪ್ರತಿ ದಿವಸ ಇದನ್ನ ರಸ ತೆಗೆದು ಒಂದು 2 ಜೀರಿಗೆ ಜೊತೆ ಇದನ್ನ ಕುಟ್ಟಿ ರಸ ತೆಗೆದು ಹಾಲು ಆಕಳ ಹಾಲಲ್ಲಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ಕೊಡ್ಬೇಕು, ಹೊಟ್ಟೆಗೆ ಕೊಡ್ಬೇಕು. ಹಸಿದೆ ರಸ ಒಗ್ಗರಿದೆ. ಆದ್ರೆ ಅದಕ್ಕೆ ಹಾಲು ಹಾಕಿ ಇದ್ರ ರಸಕ್ಕೆ ಹಾಲು ಹಾಕಿ ಇದ್ ಮಾಡಿದ್ರೆ ಅದು ಒಗ್ಗರೇನು ಗೊತ್ತಾಗಲ್ಲ. ತುಂಬಾ ಮಗುವಿನ ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಚರ್ಮದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಪ್ರೆಗ್ನೆನ್ಸಿ ಇರುವಾಗ ಇದನ್ನ ಪ್ರತಿ ದಿವಸ ತಗೊಂಡ್ರೆ ಮಗುವಿನ ಚರ್ಮದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ನೆನ್ಪಿಟ್ಕೊಳ್ಳಿ, ಪ್ರೆಗ್ನೆನ್ಸಿ ಲೇಡೀಸ್ ಇದನ್ನ ತಿಂದ್ರೆ ನಿಮ್ಮ ಮಗುವಿನ ಮೇಲೆ ತುಂಬಾನೇ ಪರಿಣಾಮಕಾರಿ ಆದಂತ ಒಂದು ಎಲೆ ಇದು. ಮಗು ಸ್ಕಿನ್ ತುಂಬಾನೇ ಗ್ಲೋ ಆಗಿರುತ್ತೆ, ಪಳ 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 ಹೊಳಿತಾ ಇರತ್ತೆ ಅಲ್ಲಮ್ಮ. ಜ್ಞಾಪಕ ಶಕ್ತಿ ತುಂಬಾನೇ ಜಾಸ್ತಿ ಆಗತ್ತೆ. ಚಿಕ್ಕ ಮಕ್ಕಳಂತಾನೆ ಅಲ್ಲ, ಪ್ರೆಗ್ನೆನ್ಸಿ ಲೇಡೀಸ್ ಅಂತಾನೆ ಅಲ್ಲ, ಇದನ್ನ ಯಾರು ಬೇಕಾದ್ರೂ ತಿನ್ಬೋದು. ಮಕ್ಕಳಿಂದ ವಯಸ್ಸಾಗಿರೋ ವೃದ್ಧರ ತನಕ ಎಲ್ಲರೂ ಯೂಸ್ ಮಾಡ್ಬೋದು. ಆಮೇಲೆ ಇದ್ರದ್ದು ಒಂದು ಗುಣ ಅಂದ್ರೆ ಮಧ್ಯಾಹ್ನದ ಒಳಗಡೆ ಮಾತ್ರ ಬಳಸ್ಬೇಕು. ಹೌದಾ? ಈಗ ಊಟಕ್ಕೆ ಒಂದು ಸಾಮಾನ್ಯ ಎಲ್ಲರ ಮನೆಯಲ್ಲೂ ಒಂದೂವರೆಗೆ ಊಟಕ್ಕಾಗುತ್ತೆ. ಒಂದೂವರೆಗೆ ಊಟ ಆದ್ಮೇಲೆ ಅದನ್ನ ಇದು ಮಾಡಿ, ಸೂರ್ಯ ಮುಳುಗಿದ ನಂತರ ಅದನ್ನ ಬಳಸ್ಬಾರ್ದು. ನೆನ್ಪಿಟ್ಕೊಳ್ಳಿ, ಸೂರ್ಯ ಎಲ್ಲಿ ತನಕ ಕಾಣ್ತಾ ಇರ್ತಾನೋ ಅಲ್ಲಿ ತನಕ ಮಾತ್ರ ಇದನ್ನ ಉಪಯೋಗಿಸಿ, ಸೂರ್ಯ ಮುಳುಗಿದ ನಂತರ ಇದನ್ನ ಉಪಯೋಗಿಸಬಾರ್ದು. ಅಂದ್ರೆ ದೇಹಕ್ಕೆ ಒಳ್ಳೇದಲ್ಲ ಅಷ್ಟೇ. ಬನ್ನಿ, ಇವಾಗ ಇದನ್ನ ಹೇಗೆ ತಂಬುಳಿ ಮಾಡೋದು ಅಂತ ಹೇಳ್ಕೊಡ್ತೀವಿ ಬನ್ನಿ. ಬ್ರಾಹ್ಮಿ ಅಂದ್ರೆ ಒಂದೆಲಗನ ನಾವು ಕ್ಲೀನ್ ಆಗಿ ಅಂದ್ರೆ ಸೋಸ್ಕೊಳ್ಳೋಂತದ್ದು ಏನಿಲ್ಲ ಅಲ್ಲಮ್ಮ. ಕೀಳ್ಬೇಕಿದ್ರೆ ನೋಡಿ ನೋಡಿ ಬೇರೆಲ್ಲ ಹೀಗೆ ಹೀಗೆ ಬೇರೆ ಸಹಿತನೇ ಮಾಡ್ಬೇಕು. ಅದನ್ನ ಹಾಕ್ಲೇಬೇಕು, ಬರೀ ಎಲೆ ಅಷ್ಟೇ ಹಾಕೋದಲ್ಲ, ಇದನ್ನು ಹಾಕ್ಬೇಕು. ಯಾಕಂದ್ರೆ ಸತ್ವ ಇದ್ರೊಳಗಿರತ್ತೆ ಆಕ್ಚುಲಿ. ಸೊ ಬೇರನ್ನು ಹಾಕ್ಬೇಕು. ಇದನ್ನ ನಾವು ನೀರಲ್ಲಿ ಒಂದ್ಸಲಿ ವಾಶ್ ಮಾಡ್ಕೊಂಡಿದೀವಿ ಅಷ್ಟೇನೆ. ಓಕೆ ಅಮ್ಮ, ಇವಾಗ ಒಂದೆಲಗ ತಂಬುಳಿ ಇದನ್ನ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳಿ. ಜೀರಿಗೆ, ಕಾಳುಮೆಣಸು,
ತೆಂಗಿನಕಾಯಿ ತುರಿ, ರುಚಿಗೆ ಉಪ್ಪು, ಆಮೇಲೆ ಇದು ಸ್ವಲ್ಪ ಬೆಲ್ಲ. ಇದೇನ್ ಬೆಲ್ಲ ಅಮ್ಮ ಇದು? ಇದು ನಮ್ಮ ಜೋನಿ ಬೆಲ್ಲ, ಹಳ್ಳಿಯಲ್ಲಿ ಮಾಡಿರಂತ, ಮನೆಯಲ್ಲೇ ಕಬ್ಬನ್ ಬೆಳೆದು ಮಾಡಿರಂತ ಜೋನಿ ಬೆಲ್ಲ. ಇದು ಯಾವ್ದೇ ಕೆಮಿಕಲ್ ಇಲ್ಲ ಇದ್ರೆ. ಓಕೆ 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 ಓಕೆ. ಆಮೇಲೆ ಇದು ನಮ್ಮ ಮನೆಯಲ್ಲೇ ತಯಾರಾದಂತ ಮಜ್ಜಿಗೆ. ಮಜ್ಜಿಗೆ ಆಮೇಲೆ ಒಂದೆಲಗ ಸೋಪ್. ಹಾ, ಈಗ ಎಂತ ಮಾಡ್ಬೇಕು? ಈಗ ಒಂದೆಲ್ಗ ಇದ್ರ ಜೊತೆ ಇದಕ್ಕೆ ಹಾಕಿ ಸ್ವಲ್ಪ ಕುಟ್ಟಬೇಕು, ಅದನ್ನ ಕುಟ್ಟಿ ರಸ ತೆಗಿಬೇಕು. ಓಕೆ. ತೆಂಗಿನಕಾಯಿ, ಜೀರಿಗೆ, ಕಾಳುಮೆಣಸು ಅದಕ್ಕೆ ಹಾಕ್ಬಿಡ್ಬೇಕು. ಇವಾಗ ಇದನ್ನ ಒಂದೆಲ್ಗ ಇದಕ್ಕೆ ಹಾಕ್ಬೇಕು. ಹಾಕಿ ಅಂದ್ರೆ ಮಿಕ್ಸಿಲು ಮಾಡ್ಬೋದು ಇದನ್ನ. ಓಕೆ. ಇದು ನಾವು ಹಳ್ಳಿಲ್ ಆದ್ರಿಂದ ಇದರಲ್ಲಿ ತುಂಬಾ ಟೇಸ್ಟ್ ಬರುತ್ತೆ ಇದ್ರಲ್ಲಿ ಮಾಡಿದ್ರೆ. ಒಳ್ಳಕಲ್ಲಲ್ಲೂ ರುಬ್ಬೋದು. ಇದಕ್ಕೆ ಚೂರ್ ಜೀರಿಗೆ, ಒಂದ್ ಅರ್ಧ ಸ್ಪೂನ್ ಜೀರಿಗೆ. ಬೇಸಿಗೆ ದಿನದಲ್ಲಿ ಕಾಳುಮೆಣಸು ಜಾಸ್ತಿ ಹಾಕ್ಬಾರ್ದು. ಒಂದ್ ಸ್ವಲ್ಪ, ಒಂದು 8-10-15 ಕಾಳಾದ್ರೂ ಸಾಕು ಕಾಳುಮೆಣಸು. ಒಂದ್ ಸ್ವಲ್ಪ ಕಾಯ್ತುರಿ, ತೆಂಗಿನಕಾಯಿ ತುರಿ ಸ್ವಲ್ಪ ಸಾಕು. ಅಷ್ಟೇ ಸಾಕು? ಇಷ್ಟೇ ಸಾಕು. ಅದನ್ನ ಇವಾಗ ಚೆನ್ನಾಗಿ ಜಜ್ಜಿ ರಸ ತೆಗಿಬೇಕು. ಕಲ್ಲಲ್ಲಿ ಜಜ್ಜಿ ಮಾಡಿದ್ರೆ ತುಂಬಾನೇ ಟೇಸ್ಟ್ ಆಗಿರತ್ತೆ. ಇವಾಗ ಎಲ್ಲಿ ಕಲ್ಲಿರತ್ತೆ, ಎಲ್ಲ ಕಡೆ ಕಲ್ಲು ಎಲ್ಲೂ ಯೂಸ್ ಮಾಡಲ್ಲ. ಬಟ್ ಹಳ್ಳಿ ಕಡೆ ಈಗಲೂ ಕೂಡ ಕಲ್ಲಲ್ಲೇ ರುಬ್ತಾರೆ, ಕಲ್ಲಲ್ಲೇ ಕುಟ್ತಾರೆ. ಅದರಿಂದ ಆ ಒಂದು ಪಕ್ಕಾ ಹಳ್ಳಿ ಸ್ವಾದ ಅಂತ ಏನು ನಾವೇನಂತೀವೋ, ನಾಟಿ ಸ್ವಾದ ಅಂತ ಏನಂತೀವೋ, ಅದು ಸಿಗತ್ತೆ ಇಲ್ಲಿ ನೋಡ್ರಿ. ಕಲ್ಲಲ್ಲಿ ಜಜ್ಜಿ ಮಾಡೋದ್ರಿಂದ ಇದ್ರ ಸ್ಮೆಲ್ಲು ಕುಟ್ತಿದ್ದಂಗು ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದೆಲ್ಗದ್ದು. ಅದ್ರ ಸ್ಮೆಲ್ಲೇ ಒಂದ್ ರೀತಿ ಟೇಸ್ಟ್ ಅದು. ಅದೇ ಜ್ಞಾಪಕ ಶಕ್ತಿಗಂತೂ ತುಂಬಾ ಒಳ್ಳೇದು ಇದು. ಓಕೆ. ನಾನು ಕೇಳ್ಪಟ್ಟೆ ಇನ್ನೊಂದು ತೊದಲುವಿಕೆ ಕೂಡ ಇದರಲ್ಲಿ ಕಮ್ಮಿ ಆಗತ್ತೆ ಅಂತ. ಒಂದೆಲಗಾಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಬೇಕಾದ್ರೆ ಗೂಗಲ್ ಮಾಡಿ ಒಂದೆಲಗ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ. ತುಂಬಾನೇ ಆರೋಗ್ಯಕರವಾದಂತ ಒಂದು ಮನೆ ಮದ್ದು. ಡೈಲಿ ಹಾಳು ಹೊಟ್ಟೆಯಲ್ಲಿ ಒಂದ್ ನಾಲ್ಕು ಒಂದೆಲಗ ತಿಂದ್ರೆ ನೀರು ತುಂಬಾ ಒಳ್ಳೇದಾಗತ್ತೆ. ಒಂದ್ ಸ್ವಲ್ಪ ಹಾಕ್ಬೇಕಮ್ಮ ಇದಕ್ಕೆ? ಸ್ವಲ್ಪ ಅಂದ್ರೆ ರಸ, ಅದು ರಸ ಬಿಡ್ಲಿ ಅಂತ ಚೂರು ನೀರು ಹಾಕ್ಬೇಕು. ಇದು ಮಿಕ್ಸಿಲಾಗಿದ್ರೆ ಇಷ್ಟೊತ್ತಿಗೆ ಅದು ಕೆಲಸ ಮುಗಿದು ಹೋಗಿರ್ತಿತ್ತು. ಕಲ್ಲಲ್ಲಾದ್ರಿಂದ ಒಂಚೂರು ಲೇಟ್ ಆಗುತ್ತೆ. ಸ್ವಲ್ಪ ಹಾಕು ನೀರು, ಸ್ವಲ್ಪ ಸ್ವಲ್ಪ ಸಾಕು. ರೆಡಿ ಆಯ್ತು ಈಗ. ಇದ್ರ ರಸ ರೆಡಿ ಆಗಿದೆ. ಇದನ್ನ ಸೋಸ್ಬೇಕು ನಾವೀಗ. ಅದನ್ನ ಚೆನ್ನಾಗಿ ಜಜ್ಕೊಂಡು ನೀರು ಹಾಕ್ಬೇಕು ನಾವು ಅದಕ್ಕೆ. ಯಾಕಂದ್ರೆ ಸೋಸ್ದಾಗ ಅದ್ರ ಅಂಶ ಎಲ್ಲ ನಾವು ಅದ್ರೊಳಗೆ ಹೋಗುತ್ತೆ. ಅದೇನು ಈ ಒಂದೆಲ್ಗ ಜಜ್ಕೊಂಡಿರ್ತೀವೋ ಅದ್ರದ್ದು ಅದೇನಂತಾರೆ ಜಗಟು ಅದ್ರೊಳಗಡೆ ಸ್ಟೋರ್ ಆಗುತ್ತೆ. ಇವಾಗ ನೋಡಿ ಅಮ್ಮ ಅಮ್ಮ ಹಾಕೊಳ್ತಿದ್ದಾರೆ. ಈಗ ಇದನ್ನ ಸೋಸ್ಬೇಕು ನೋಡಿ, ಈ ತರ ರಸ ಬರ್ತಾ ಇದೆ. ಸ್ಮೆಲ್ ನೋಡಿ ಅದ್ರದ್ದು. ಇವಾಗ್ಲೇ ಘಮ 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 ಅಂತಿದೆ ಆ ಜೀರಿಗೆ, ಆ ಫ್ಲೇವರು, ಕಾಳುಮೆಣಸು, ಜೀರಿಗೆ. ಸೊಪ್ಪಿನಲ್ಲಿ ತಂಬುಳಿಗಳನ್ನ ಮಾಡ್ಬೋದಮ್ಮ? ತಂಬುಳಿ ನಮ್ಮ ಹಳ್ಳಿ ಕಡೆ ತುಂಬಾ ತರದ ಸೊಪ್ಪಿದೆ. ಸ್ವರ್ಲೆ ಸೊಪ್ಪು ಅಂತ ಮಾಡ್ತೀವಿ ಬೇಸಿಗೆ ದಿನದಲ್ಲಿ. ಸಾಮಾನ್ಯ ದಿನಕ್ಕೆ ಒಂದೊಂದ್ ತರದ ತಂಬುಳಿ ಮಾಡ್ತೀವಿ. ಒಂದೆಲ್ಗ ಆಯ್ತಾ, ಸ್ವರ್ಲೆ ಸೊಪ್ಪು ಅಂತ. ಆಮೇಲೆ ಕಾಕೆ ಹಣ್ಣು ಅಂತ ಒಂದು, ಕಾಕೆ ಹಣ್ಣು ಚಿಕ್ಕದಾಗಿ ಕಪ್ ಕಪ್ ಹಣ್ಣು, ಅದರ ಸೊಪ್ಪಿಂದು ತಂಬುಳಿ ಮಾಡ್ತೀವಿ. ಆಮೇಲೆ ಅತ್ತಿ, ಅತ್ತಿ ಮರ ಗೊತ್ತಲ್ಲ, ಅದ್ರಲ್ಲಿ ಎಳೆ ಪುಡಿ ಇರುತ್ತಲ್ಲ, ಅತ್ತಿ ಪುಡಿಯಲ್ಲಿ ತಂಬುಳಿ ಮಾಡ್ಬೋದು. ಆಮೇಲೆ ತುಂಬಾ ಹಲವಾರು ಸೊಪ್ಪುಗಳಿದೆ, ಅದು ಹುಡುಕ್ತಾ ಹೋದ್ರೆ ಗೊತ್ತಾಗತ್ತೆ. ಓಕೆ. ಎಲ್ಲ ಅಂದ್ರೆ ನೋಡಿ ಒಂದಿಷ್ಟ ಅಂದ್ರೆ ಎಲ್ಲದರಲ್ಲೂ ಔಷಧೀಯ ಗುಣಗಳಿದೆ, ಎಲ್ಲದರಲ್ಲೂ ಮಾಡ್ಬೋದು. ಆಮೇಲೆ ಈ ಹರಳೆಣ್ಣೆ ಗಿಡ ಇರುತ್ತೆ, ಅದರಲ್ಲಿ ಒಂದು ಕಾಯಿ ಬಿಡುತ್ತೆ. ಕಾಯಿ ಬಿಡೋದಕ್ಕೂ ಮೊದ್ಲು ಎಳೆ ಒಂದು ಮೊಗ್ಗ ತರ ಇದು ಬರುತ್ತೆ ಕುಂಡಿಗೆ. ಓಕೆ. ಆ ಎಳೆ ಕುಂಡಿಗೆಯಲ್ಲಿ ಇದು ತಂಬುಳಿ ಮಾಡ್ಬೋದು. ಎಲ್ಲಾ ತಂಬುಳಿಗಳನ್ನು ಹಿಂಗೆ, ಎಲ್ಲಾ ತಂಬುಳಿಗಳನ್ನು ಇವಾಗ ಏನು ತೋರಿಸಿದ್ರೆ ಇದೇ ತರ, ಸೇಮ್ ಇದೇ ತರ. ಓಕೆ ನೋಡಿ, ಜೀರಿಗೆ, ಕಾಳುಮೆಣಸು, ಚೂರು ಸೊಪ್ಪು, ಇದು ಕೊಬ್ಬರಿ ಕಾಯಿ ತುರಿ,
ಆಮೇಲೆ ಮಜ್ಜಿಗೆ. ಓಕೆ, ರುಚಿಗೆ ಉಪ್ಪು ಬೆಲ್ಲ. ಬೇಸಿಗೆ ಕಾಲದಲ್ಲಿ ಅಷ್ಟೇ ಕುಡಿಬೇಕಾ ಅಥವಾ ಎಲ್ಲಾ ಟೈಮಲ್ಲೂ ಇದನ್ನ ಮಾಡಬಹುದು? ಎಲ್ಲಾ ಟೈಮಲ್ಲೂ ಮಾಡಬಹುದು, ಅಂದ್ರೆ ಮಳೆಗಾಲದಲ್ಲಿ ಬಿಸಿ ಮಾಡಿ ಇದು ಮಾಡ್ಬೇಕು. ಒಂದೆಲ್ಗ ಬಿಸಿ ಮಾಡಬಾರ್ದು, ಒಂದೆಲ್ಗ ತಂಬಳಿ ಯಾವ್ದೇ ಕಾರಣಕ್ಕೂ ಬಿಸಿ ಮಾಡಬಾರ್ದು, ಅದು ಹಸಿಯಾಗೆ ಕುಡಿಬೇಕು. ಮತ್ತೆ ಎಲ್ಲದನ್ನು ಕಾಳುಮೆಣಸು, ಮಳೆಗಾಲದಲ್ಲಿ ಕಾಳುಮೆಣಸು ಒಂಚೂರು ಜಾಸ್ತಿ ಹಾಕ್ಬಹುದು, ಬೇಸಿಗೆಯಲ್ಲಿ ಕಾಳುಮೆಣಸು ಕಡಿಮೆ ಮಾಡ್ಬೋದು. ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ, ನೀವು ಮನೆಯಲ್ಲಿ ಪಟ್ಟಾಪಟ್ ಅಂತ ಮಾಡ್ಬಿಡ್ಬೋದು. ಇವಾಗ ನಾವು ಕಲ್ಲಲ್ಲಿ ಜಜ್ಜಿದೀವಿ, ಹಾಗಾಗಿ ಒಂದ್ ಸ್ವಲ್ಪ ಲೇಟ್ ಆಗಿರ್ಬೋದು ನಮ್ಗೆ. ನಿಮ್ಮನೆಯಲ್ಲಿ ಈ ಮಿಕ್ಸಿಯಲ್ಲಿ ತುಂಬಾ ನೈಸ್ ಆಗಿ ಏನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಮೇಲೆ ಅದನ್ನ ಕ್ಲೀನಾಗಿ ಸೋಸ್ಕೊಂಡ್ರೆ ಆಯ್ತು. ಓಕೆ ಓಕೆ, ಆಮೇಲೆ ಇವಾಗ ಇದಕ್ಕೆ ಏನ್ ಹಾಕ್ಬೇಕು? ಇದಕ್ಕೆ ರುಚಿಗೆ ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ. ಕೆಲವು ಕಡೆ ಜೋನಿ ಬೆಲ್ಲ ಕಲರ್ ನೋಡಿ, ಇದ್ರದ್ದು ಕೆಲವರು ಈ ಸಿಹಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಳ್ತಾರೆ. ಸಿಹಿ ಇಷ್ಟ ಇಲ್ದೇ ಇರೋರಿಗೆ ಸ್ವಲ್ಪ ಬೆಲ್ಲ ಹಾಕ್ರೆ ಅಂದ್ರೆ ಹಾಕಿದ್ರು ಒಳ್ಳೇದು, ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದು, ಪಿತ್ತ ಕಡಿಮೆ ಆಗುತ್ತೆ. ಬೆಲ್ಲದೇ ಬೆಲ್ಲ ತಿಂದು ನೀರ್ ಕುಡಿಯೋದ್ರಿಂದ ಈ ಬಿಸಿಲು ದಿವಸದಲ್ಲಿ ಪಿತ್ತ ಕಡಿಮೆ ಆಗುತ್ತೆ. ಬೆಲ್ಲ ತಿಂದು ನೀರ್ ಕುಡಿಯೋದ್ರಿಂದ ಬಿಸಿಲುಗಾಲದಲ್ಲಿ ಪಿತ್ತ ಕಮ್ಮಿ ಆಗುತ್ತೆ. ಪಿತ್ತ ಅಂದ್ರೆ ಏನಂತ ಗೊತ್ತಾ? ಇವಾಗ ಹುಳಿ ಹುಳಿ ತೇಗ್ ಬರುತ್ತೆ, ಅದಕ್ಕೆ ಪಿತ್ತ ಅಂತೀವಿ, ಅದು ಕಮ್ಮಿ ಆಗುತ್ತೆ. ಅಮ್ಮ ಇವಾಗ ಇದಕ್ಕೆ ಏನ್ ಮಾಡ್ತಾ? ಇದಕ್ಕೆ ಮಜ್ಜಿಗೆ ಹಾಕ್ತಾ ಇದೀನಿ. ಓಕೆ, ಇದು ಮನೆಯಲ್ಲೇ ತಯಾರ ಮಾಡಿದ ಮಜ್ಜಿಗೆ, ಆಕಳ ಮಜ್ಜಿಗೆ ನಮ್ ಮನೆಯಲ್ಲೇ ತಯಾರ ಮಾಡಿ. ಅದ್ರೊಳಗೆ ಇನ್ನು ಆ ಬೆಣ್ಣೆ ಅಂಶ ಹಂಗೆ ಇದೆ, ಬೆಣ್ಣೆ ಅಂಶ ಇದೆ ತಗ್ದಿಲ್ಲ. ಅಂದ್ರೆ ಈಗ ಬೇಸಿಗೆ ತುಂಬಾ ಸೆಕೆ ಇರುತ್ತೆ, ಅಷ್ಟು ಹಾಕ್ಬೋದಾ? ಹಾಕ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇವಾಗ್ಲೇ ತಂಬುಳಿ ಘಮ 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 ಅಂತ ಇದೆ. ಇದಕ್ಕೆ ಈಗ ಒಂದು ಒಗ್ಗರಣೆ ಹಾಕ್ಬೇಕು, ಜೀರಿಗೆ, ಜೀರಿಗೆ ಒಗ್ಗರಣೆ. ಅದಕ್ಕೆ ಜೀರಿಗೆ ಅಷ್ಟೇ, ಜೀರಿಗೆ ಅಷ್ಟೇ. ಎಣ್ಣೆ, ತುಪ್ಪ ಹಾಕ್ಬೇಕು, ತುಪ್ಪ ಹಾಕ್ಬೇಕು, ಸ್ವಲ್ಪ ತುಪ್ಪ, ಒಂದ್ ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಬಿಟ್ರೆ ಕುಡಿತಾನೆ ಇರೋದು. ತುಪ್ಪದಲ್ಲಿ ಒಗ್ಗರಣೆ ಹಾಕ್ಬೇಕು, ತುಪ್ಪದಲ್ಲಿ ಒಗ್ಗರಣೆ ಹಾಕ್ಬೇಕು. ಇದು ಮನೆಯಲ್ಲೇ ಮಾಡಿರೋಂತ ತುಪ್ಪ. ನಮ್ಮ ಹಳ್ಳಿನಲ್ಲಿ ಪ್ರತಿ ಶುಕ್ರವಾರ ಬೆಣ್ಣೆ ಕ್ಲೀನ್ ಆಗಿ ತೊಳೆದು ತುಪ್ಪ ಮಾಡ್ತೀವಿ. ಅದೇನು ಶುಕ್ರವಾರ ಅಂತಾನೆ ಏನು? ಅದು ಹಿಂದಿನ ಕಾಲದಿಂದನು ಅದು ಆ ತರ ಪದ್ಧತಿ ನಡ್ಕೊಂಡ್ ಬಂದ. ಶನಿವಾರ ದಿವಸ ಮಜ್ಜಿಗೆ ಕಡಿಯೋದಿಲ್ಲ, ವಾರಕ್ಕೊಂದ್ ದಿವಸ ಮೊಸರು ಮಜ್ಜಿಗೆ ಊಟ ಮಾಡ್ಬೇಕು ಅಂತ. ಹಾಗಾಗಿ ಅಂದ್ರೆ ಶನಿವಾರ ಬಿಟ್ಟು ಮಿಕ್ಕಿದೆಲ್ಲ ದಿನ ಮಿಕ್ಕಿದೆಲ್ಲ ದಿನ ಶುಕ್ರವಾರ ತುಪ್ಪ, ಶುಕ್ರವಾರ ದಿವಸ ತುಪ್ಪ ಬೆಣ್ಣೆ ಕಾಯಿಸ್ತೀವಿ. ಕಂಪಲ್ಸರಿ ಕಂಪಲ್ಸರಿ ಶುಕ್ರವಾರ, ಶುಕ್ರವಾರ ಪ್ರತಿ ಶುಕ್ರವಾರ ತುಪ್ಪ ಬಿಸಿ ಬಿಸಿ ತುಪ್ಪ ಬೇಕು ಅಂದ್ರೆ ಶುಕ್ರವಾರ ನಾವು ನಿಮ್ ಮನೆಗೆ ಬರ್ಬೇಕು. ಇವತ್ತು ಶುಕ್ರವಾರ ಕಾಯಿಸಿದ್ದು ತುಪ್ಪ ಅದು. ನಿಜವಾಗ್ಲು ನಾವು ಅಂಗಡಿಯಲ್ಲಿ ಹೋಗಿ ತುಪ್ಪ ತಗೊಂಡು ನಾವು ಬರ್ತೀವಿ. ಓಕೆ, ಅದನ್ನು ಸ್ಮೆಲ್ ಇರತ್ತೆ, ಘಮ 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 ಅಂತ ಇರತ್ತೆ. ಬಟ್ ಮನೆಯಲ್ಲೇ ರೆಡಿ ಮಾಡಿರುವಂತ ತುಪ್ಪ ಇದೆ ಗೊತ್ತಾ, ಅದ್ರ ಮುಂದೆ ಯಾವ ತುಪ್ಪನೂ ಇಲ್ಲ. ಇಲ್ಲಿದೆ ಆಕ್ಚುಲಿ ತುಪ್ಪದ ಪಾತ್ರೆ, ಇಲ್ಲಿಗೆ ಘಮ 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 ಅಂತ ಇದೆ. ಸೊ ಇದ್ರಲ್ಲಿ ಇವಾಗ ಒಗ್ಗರಣೆ ಹಾಕ್ಬೇಕಲ್ಲ ಅಮ್ಮ, ಇಲ್ಲಿ ನೋಡಿ ತುಪ್ಪ. ಈಗ ಒಗ್ಗರಣೆಗೆ ಜೀರಿಗೆ, ಜೀರಿಗೆ ಸ್ವಲ್ಪ, ಜೀರಿಗೆ ಜೀರಿಗೆ ಮಾತ್ರ, ಮತ್ತೇನು ಬೇಡ. ಕಬ್ಬಿಣದಲ್ಲ, ಕಬ್ಬಿಣದ ಸೌಟು ಇದು. ಅದು ಒಗ್ಗರಣೆಗೆ ಮಾತ್ರ ಬಳಸಂತದ್ದು. ಹೌದಾ? ದೇಹಕ್ಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಕಬ್ಬಿಣದ ಅಂಶನೂ ದೇಹಕ್ಕೆ ಹೋಗ್ಲಿ ಅಂತ ಉದ್ದೇಶದಿಂದ ಈ ತರ ಕಬ್ಬಿಣದ ಅಂಶ. ಇದು ಎಷ್ಟು ವರ್ಷ ಹಳೆಯದು? ಅದು ನಮ್ಮ ಅತ್ತೆ ಕಾಲದ್ದು. ನೋಡಿ ಇವಾಗೆಲ್ಲ ಒಂದು 100 ವರ್ಷದ ಹಿಂದಿಂದ ಇರ್ಬೋದು. ಹೌದಾ? 100 ವರ್ಷ ಹಳೆಯದಂತೆ ಇದು. ಇವಾಗ್ಲೂ ಕೂಡ ಇದ್ರಲ್ಲಿ ಒಗ್ಗರಣೆ ಹಾಕ್ಲಿಕ್ಕೆ ಅಷ್ಟೇ ಉಪಯೋಗಿಸೋದು. ಒಗ್ಗರಣೆ ಹಾಕ್ಲಿಕ್ಕೆ ಅಷ್ಟಕ್ಕೆ ಉಪಯೋಗಿಸೋದು. ನನ್ನ ಮದುವೆಯಾಗಿ 35 ವರ್ಷ ಆಯ್ತು, ಅಲ್ಲಿಂದನು ಇದ್ರ ನಾವು ಇದ್ರಲ್ಲಿ ಬಳಸ್ತಾ ಇದೀವಿ. ನೋಡಿ ಕೆಲವೊಂದ್ ಮನೆಯಲ್ಲಿ ಪಾತ್ರೆಗಳು ಇತಿಹಾಸ ಹೇಳುತ್ತೆ. ನಾವು ಕೆಲವೊಬ್ರು ಮನೆಗೆ ಹೋದಾಗ ಇದು ನಮ್ಮ ಅಜ್ಜಿ ಯೂಸ್ ಮಾಡ್ತಾ ಇದ್ದಿದ್ದು, ಇದು ನಮ್ಮ ಅಜ್ಜ ಯೂಸ್ ಮಾಡ್ತಿದ್ದು ಅಂತ ಹೇಳ್ತಾರೆ ಗೊತ್ತಾ. ಅವಾಗ ಏನೋ ಒಂಥರ ಸಂತೋಷ ಆಗುತ್ತೆ, ತುಂಬಾ ಖುಷಿ, ಹಳೆ ಕಾಲದ್ದು ಅಂತ ಹೇಳಿ. ಇನ್ನು ಅಂದ್ರೆ ಇವಾಗೆಲ್ಲ ಈ ತರ ಕ್ವಾಲಿಟಿ ಬರಕ್ ಸಾಧ್ಯನೇ ಇಲ್ಲ. ಅಜ್ಜಿ ಕಾಲ ಮುತ್ತಜ್ಜಿ ಕಾಲ ಅಲ್ಲ, ನಾವ್ ತಗೊಂಡ್ರೆ ನಮ್ಮ ಮಕ್ಳ ಕಾಲಕ್ಕೆ ಅದಿರಲ್ಲ, ಹೋಗ್ಬಿಟ್ಟಿರುತ್ತೆ. ಸೊ ಹಿಂದಿನ ಕಾಲದ ವಸ್ತುಗಳು ಪಾತ್ರೆಗಳು ತುಂಬಾನೇ ಗಟ್ಟಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಜೀರಿಗೆ ಹಾಕಿದೀನಿ, ಈಗ ತುಪ್ಪ ಹಾಕಿದೆ, ಇದನ್ನ ಒಗ್ಗರಣೆ ಮಾಡಿ ಸಾಕು. ಇಷ್ಟೇ, ಅಷ್ಟೇ ಸಾಕು. ಇದಕ್ಕೆ ಮತ್ತೆ ಏನಿಲ್ಲ ಒಗ್ಗರಣೆಗೆ, ಒಗ್ಗರಣೆಗೆ ಏನಿಲ್ಲ, ಜೀರಿಗೆ ತುಪ್ಪ. ಯಾವ ತಂಬುಳಿ ಮಾಡಿದ್ರು, ಯಾವ ತಂಬುಳಿ ಮಾಡಿದ್ರು ಜೀರಿಗೆ ಒಗ್ಗರಣೆ. ಚಟಪಟ ಅಂತ ಶಬ್ದ ಬರ್ಬೇಕು ಅದು, ಆಗ ಅದು ಒಗ್ಗರಣೆ ರೆಡಿ ಆಗಿದೆ ಆಗಿದೆ ಅಂತಾನಾ? ಓಕೆ,
ಫುಲ್ ಚಟಪಟ ಚಟಪಟ ಅಂತ ಇದೆ, ಚಟಪಟ ಅಂತ ಇದೆ. ಅದನ್ನ ಅದಕ್ಕೆ ಹಾಕಿದ್ರಾಯ್ತು. ಇವಾಗ ಹಾಕ್ಬಿಡ್ಲಾ? ಇನ್ನೊಂಚೂರು ಆಗ್ಬೇಕು. ಆದ್ರೂ ಏನೇ ಹೇಳಿ, ತುಪ್ಪದ್ದು ಒಂದು ಒಗ್ಗರಣೆ ಕೊಡ್ತೀವಲ್ಲ, ಆ ಫ್ಲೇವರೇ ತುಂಬಾ ರುಚಿಯಾಗಿರುತ್ತೆ. ಈಗ ಸರಿ ಆಯ್ತು. ಈ ಲೆವೆಲ್ ಅಲ್ಲಿ ಹಾಕ್ಬೇಕು ಇದಕ್ಕೆ ಜೀರಿಗೆ. ಸ್ವಲ್ಪ ಸೌಂಡ್ ಬರ್ಬೇಕು, ಜೀರಿಗೆ ಆಗ್ಲಿ ಸಾಸಿವೆ ಆಗ್ಲಿ ಮಾತಾಡ್ತಿದ್ದಂಗೆನೆ ಹಾಕ್ಬೇಕು ನೋಡ್ರಿ. ಬಂದ್ರೆ ಜಾಸ್ತಿ ಮಾತಾಡಬಾರದು, ಜಾಸ್ತಿ ಮಾತಾಡಿದ್ರೆ ಸೀದ ಹೋಗುತ್ತೆ. ಹಾಕದ? ಈ ತರ ಸೌಂಡ್ ಬಂದ್ರೆ ಉಪ್ಪು ಕರೆಕ್ಟ್ ಇದೆ ಅಂತ. ಒಗ್ಗರಣೆ ಆತರ ಅದಕ್ಕೆ ಹಾಕ್ಬೇಕಿದ್ರೆ ಆತರ ಸೌಂಡ್ ಬಂದ್ರೆ ಉಪ್ಪು ಸರಿಯಾಗಿದೆ ಅದಕ್ಕೆ ಅಂತ. ಉಪ್ಪು ಕಡಿಮೆ ಇದ್ರೆ ಅದು ಸೌಂಡ್ ಮಾಡೋದಿಲ್ಲ. ಓ ನೋಡಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ನಾವ್ ಆಕ್ಚುಲಿ ಕೆಲವೊಂದ್ಸಲ ಒಗ್ಗರಣೆ ನಾನು ಹಾಕಿರ್ತೀನಿ, ಒಗ್ಗರಣೆ ಹಾಕ್ಬೇಕು ಒಂದೊಂದ್ಸಲಿ ತುಂಬಾ ಚೆನ್ನಾಗಿ ಸೌಂಡ್ ಬಂದಿರತ್ತೆ. ಆಮ ಹೌದು, ಅವಾಗ ಅಡುಗೆ ತುಂಬಾ ರುಚಿಯಾಗಿರುತ್ತೆ. ಕೆಲವೊಂದ್ಸಲಿ ಏನ್ ಇವತ್ತು ಒಗ್ಗರಣೆ ಸೌಂಡೇ ಆಗಿಲ್ವಲ್ಲ ಅಂತ ನಾ ಅನ್ಕೊಂಡಿರ್ತೀನಿ. ಅವತ್ತೊಂದ್ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ, ಏನೋ ಹೆಚ್ಚು ಕಮ್ಮಿ. ಉಪ್ಪಿನ ಅಂಶ ಉಪ್ಪು ಹಾಕಿದ ಕಡಿಮೆ ಆದ್ರೆ ಒಗ್ಗರಣೆ ಮಾತಾಡೋದಿಲ್ಲ, ಒಗ್ಗರಣೆ ಮಾತಾಡೋದಿಲ್ಲ. ಅಡಿಗೆ ಚೆನ್ನಾಗಾಗಿದ್ರೆ ಅಷ್ಟೇ ಒಗ್ಗರಣೆ ಮಾತಾಡತ್ತೆ. ಅಮ್ಮ ಇವತ್ತು ಒಗ್ಗರಣೆ ತುಂಬಾ ಚೆನ್ನಾಗಿ ಮಾತಾಡಿದೆ ಅಂದ್ರೆ ಚೆನ್ನಾಗಾಗಿದೆ ಅಂತ ಅರ್ಥ. ತಂಬಳಿ ರೆಡಿ ಆಯ್ತು, ರೆಡಿ ಆಗಿದೆ. ನಿಮ್ ಕೈಯಾರೆ ನೀವೇ ನನಗೆ ಹಾಕೊಡಿ. ಒಂದೆರಡು ತಂಬಳಿ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡಿ ಹೇಳ್ಬೇಕು ನೀವು ಇದು ಏನಾಗಿದೆ ಅಂತ. ಹೇಳ್ತೀನಿ. ತಂಬಳಿ ರೆಡಿ ಆಗಿದೆ, ಒಂದೆಲಗ ತಂಬಳಿ ರೆಡಿ ಆಗಿದೆ. ಅಮ್ಮ ತಗೊಳ್ಳಿ, ನೀವು ತಗೊಂಬಿಡಿ, ಇಬ್ರು ಟೇಸ್ಟ್ ನೋಡೋಣ. ಆಹಾ, ಮೊದಲು ನೀವು ಕೊಡು ನೋಡಿ ಏನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಅವಾಗ ನಾನು ನಿಮ್ಗೆ ಏನೋ ಹೇಳಿದೆ, ಲೈಕ್ ತುಂಬಾ ಒಗ್ರಿತ್ತು ಅಂತ ಹೇಳಿದೆ ನಾನು. ಒಗ್ರ ಅನ್ಸ್ತಾನೆ ಇಲ್ಲ, ಬೆಲ್ಲ ಹಾಕಿರೋದು ಏನೋ ಸ್ವಲ್ಪ ಡಿಫ್ರೆಂಟ್ ಅನ್ಸ್ತದೆ. ಬಿಕಾಸ್ ನಾನು ತಂಬುಳಿಗಳನ್ನ ತುಂಬಾನೇ ಕುಡಿದಿದ್ದೀನಿ, ಬಟ್ ಬೆಲ್ಲ ಈ ಸ್ವೀಟ್ನೆಸ್ ಎಲ್ಲೂ ಇರಲಿಲ್ಲ. ಅದಂತರ ಪಕ್ಕಾ ನಮ್ಮ ಮಲೆನಾಡಿನ ತಂಬುಳಿ ಹೇಗಿದೆಯೋ ಅದು ಲೈಕ್ ಅಥೆಂಟಿಕ್ ಫ್ಲೇವರ್ ಅಂತ ಏನು ಹೇಳ್ತೀವೋ ಅದು ಇದ್ರೊಳಗೆ ಸಿಗ್ತಾ ಇದೆ. ಅಮ್ಮ ನೀವು ಟೇಸ್ಟ್ ನೋಡಿ. ತುಂಬಾ ಚೆನ್ನಾಗಾಗಿದೆ. ಎಸ್ ನೋಡಿ, ಈ ಒಂದು ಸಮ್ಮರ್ ಅಲ್ಲಿ, ಈ ಒಂದು ಬೇಸಿಗೆಗಾಲದಲ್ಲಿ ಈ ತರ ತಂಬುಳಿಗಳನ್ನ ಡೈಲಿ ನಿಮ್ಮ ಅಡಿಗೆಯಲ್ಲಿ ಉಪಯೋಗಿಸ್ಕೊಂಡ್ರೆ ನೀವು ಹೆಲ್ದಿ ಆಗಿರ್ಬೋದು. ಆಮೇಲೆ ದೇಹದ ಉಷ್ಣತೆಗೂ ಕಮ್ಮಿ ಆಗತ್ತೆ, ದೇಹದ ಉಷ್ಣತೆ ತುಂಬಾನೇ ಕಮ್ಮಿ ಆಗತ್ತೆ. ಆಮೇಲೆ ಬಾಯಿಗೆ ಒಂದು ಫ್ಲೇವರ್ ಸಿಗತ್ತೆ. ಈ ಒಂದು ಬೇಸಿಗೆಗಾಲದಲ್ಲಿ ನಿಮ್ಗೆ ಎಷ್ಟು ಊಟ ಮಾಡಿದ್ರು ಸಮಾಧಾನ ಆಗಲ್ಲ, ಊಟ ಮಾಡ್ದಂಗ ಆಗಲ್ಲ. ಯಾಕಂತ ಹೇಳಿದ್ರೆ ಊಟದ್ಗಿಂತ ಹೆಚ್ಚಾಗಿ ನೀರನ್ನೇ ಕುಡಿತಾ ಇರ್ತೀವಿ, ಅರ್ಧಕ್ಕರ್ಧ ಹೋಗೋದು ಬರೋದು ಕುಡಿಯೋದು. ಸೊ ಈ ತರ ತಂಬುಳಿಗಳನ್ನ ನೀರಿನ ಬದಲು ನಾವು ಮಧ್ಯೆ ಸೇವನೆ ಮಾಡಿದ್ರೆ ದೇಹ ತುಂಬಾನೇ ಹೆಲ್ದಿ ಆಗಿರುತ್ತೆ. ನನಗಂತೂ ತುಂಬಾನೇ ಖುಷಿ ಆಯ್ತು ಅಮ್ಮ. ಇವತ್ತು ನಮ್ಮ ರಾಘೂಸ್ ಕಿಚನ್ಗೆ ಬಂದು ಒಂದೆಲೆಗ ಎಲೆಯ ತಂಬುಳಿ ಮಾಡೋದನ್ನ ನಮ್ಮ ವೀಕ್ಷಕರಿಗೆ ನಮ್ಮ ನೆಂಟರಿಗೆ ಹೇಳ್ಕೊಟ್ಟಿದ್ದೀರಾ, ನಿಮಗೇನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇಂಥದ್ದೊಂದು ಅವಕಾಶ ಸಿಕ್ಕಿದ್ದು. ಇಂತಹ ಹಳ್ಳಿಗಳಲ್ಲಿ ಬಂದು ಈ ತರ ವಿಡಿಯೋ ಮಾಡಿ ನಾಲ್ಕಾರು ಜನಕ್ಕೆ ತೋರ್ಸೋಂತ ಪ್ರಯತ್ನ ನಿಮ್ದು ಇದೆಯಲ್ಲ, ಇದು ಇದೇ ರೀತಿ ಮುಂದುವರಿಲಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಿಮ್ಮಿಂದ ಇನ್ನೂ ನಮಗೆ ಇನ್ನೂ ತುಂಬಾ ಎಪಿಸೋಡ್ಗಳು ನೀವು ನಮ್ಗೆ ಹೇಳ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ತುಂಬಾ ಹಲವಾರು ಮನೆ ಮದ್ದುಗಳನ್ನ ನೀವು ಮಾಡ್ತೀರಾ, ನಮ್ಮ ನೆಂಟರಿಗೆ ನಿಮ್ಮಿಂದ ಅದರಿಂದ ತುಂಬಾ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ಒಂದಿಷ್ಟು ಎಪಿಸೋಡ್ಗಳನ್ನ ಹೇಳ್ಕೊಡ್ಬೇಕಮ್ಮ. ಬರ್ತೀನಿ, ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ರಾಘೂಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ರೆಸಿಪಿಗಳು ಬೇಗ ಬೇಗ ಸಿಗ್ತಾ ಇರಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ನಮಸ್ಕಾರ, ನಮಸ್ತೆ.